ಕಪಟಿ ಕಾವಿ ಧಾರಿಯಿಂದ ಮಕ್ಕಳ ಹಕ್ಕುಗಳ ಉಲ್ಲಂಘನೆ. ಖಾಕಿ ಪಡೆ ಯಾಕೆ ಕೈಕಟ್ಟಿ ಕುಳಿತಿದೆ? ಕಪಟಿ ಕಾವಿಧಾರಿ ನಿತ್ಯಾನ ಕುಚೇಷ್ಟೆಗ್ಯಾನ ಕುಚೇಷ್ಟೆಗೆ ಮುಗ್ಧ ಮಕ್ಕಳ ಭವಿಷ್ಯ ಡೋಲಾಯಮಾನವಾಗಿದೆ. ವಿದೇಶಿಗರು ಸೇರಿದಂತೆ 87 ಅಪ್ರಾಪ್ತರು ನಿತ್ಯಾನ ಕಪಿಮುಷ್ಟಿಯಲ್ಲಿ ಸಿಲುಕಿದ್ದಾರೆ. ಇತ್ತ ಶಾಲೆಗೂ ಹೋಗದೆ ಬಾಲಕರ ಬಳಿಯೂ ಬಾಳಲಾರದೆ ನಿತ್ಯ ಕಿರುಕುಳದಲ್ಲೇ ಬದುಕುವಂತಾಗಿದೆ. ಈ ಬಗ್ಗೆ ಸಮಯ ವಾಹಿನಿ ವರದಿ ಮಾಡಿತ್ತು. ನಿತ್ಯ ತನ್ನ ಸಾಮ್ರಾಜ್ಯದಲ್ಲಿ ಅಪ್ರಾಪ್ತ ಮಕ್ಕಳನ್ನ ಇರಿಸಿಕೊಂಡಿರುವುದು ರಾಜ್ಯ ಮಕ್ಕಳ ಆಯೋಗದ ಕೆಂಗಣಿಗೂ ಗುರಿಯಾಗಿತ್ತು. ಬಿಡದಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸ್ವತಃ ರಾಮನಗರ ಎಸ್ಪಿಎ ಇದನ್ನ ಸ್ಪಷ್ಟಪಡಿಸಿದ್ರು. ಇದಾಗಿ ಹಲವಾರು ದಿನಗಳೇ ಉರುಳಿದ್ರೂ ಕಾನೂನು ಪಾಲಿಸಬೇಕಿದ್ದ ಖಾಕಿಗಳು ಮಾತ್ರ ಅದ್ಯಾಕೋ ಮೌನಕ್ಕೆ ಶರಣಾದಂತಿದೆ. ಇದಕ್ಕೆ ಸ್ಪಷ್ಟ ಉತ್ತರ ಸಿಗೋದೆ ಚಿದಂಬರ ರಹಸ್ಯವಾಗಿ ಪರಿಣಮಿಸಿದೆ. ಭವಿಷ್ಯದ ಹಿತದೃಷ್ಟಿಯಿಂದ ಸಮಯವಾಹಿನಿ ನಿತ್ಯ ಕೈಗೊಂಬೆಗಳಾಗಿರುವ ಅಪ್ರಾಪ್ತ ಮಕ್ಕಳ ಭವಿಷ್ಯ ರೂಪಿಸುವ ಜೊತೆಗೆ ಮುಗ್ಧ ಮಕ್ಕಳ ಪಾಲಕರ ಕಣ್ಣೀರು ಒರೆಸುವ ಪ್ರಯತ್ನ ಮಾಡಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಗೃಹ ಸಚಿವ ಜಾರ್ಜ್ ಮಕ್ಕಳ ಆಯೋಗದ ವರದಿ ತರಿಸಿಕೊಂಡು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರು. ನಿತ್ಯಾನಂದ ಆಶ್ರಮದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಯವರು ರಾಮನಗರ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಇದುವರೆಗೂ ಅದರ ಮೇಲೆ ಏನೇ ಆಕ್ಷನ್ ಆಗಿಲ್ಲ. ಎಷ್ಟು ದಿನ ಆಗಬಹುದು ಆಕ್ಷನ್? ಅದು ಸಮೇತ ತಾವು ಹೇಳಿದ್ರೆ ನಾನು ನೋಟಿಸ್ ತಕೊಂಡ್ಬಂದಿದ್ದೆ. ಎರಡು ವಿಚಾರದಲ್ಲಿ ಸಮೇತ ಒಂದು ರಿಪೋರ್ಟ್ ತರಿಸಿಬಿಟ್ಟು ತಪ್ಪಿಗೆ. ಇದಲ್ಲದೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮದ ಭರವಸೆ ನೀಡಿದ್ದರು. ಅವರಷ್ಟು ಜನ ಮಕ್ಕಳನ್ನ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿದರೆ ಅವರ ತಂದೆ ತಾಯಿಗಳ ಜೊತೆನೆ ಪೋಷಕರೊಡನೆ ಹಾಜರುಪಡಿಸಿದರೆ ಅಲ್ಲಿ ಅವರನ್ನೆಲ್ಲ ಸಂದರ್ಶನ ಮಾಡಿ ಅವರ ವಿಳಾಸ ಕಾಯಂ ವಿಳಾಸ ಯಾವ್ದಿದೆ ಅಂತ ಮಾಹಿತಿಯನ್ನ ಪಡೆದುಕೊಳ್ಳಲಾಗಿದೆ. ಅದನ್ನ ಇವಾಗಲೇ ಪಡ್ಕೊಂಡಂತ ಮಾಹಿತಿಯನ್ನ ನಾವು ಪಟ್ಟಿ ಮಾಡಿ ಅದನ್ನ ಮಕ್ಕಳ ರಾಜ್ಯ ಮಕ್ಕಳ ರಕ್ಷಣಾ ಸೊಸೈಟಿಯ ಕಾರ್ಯದರ್ಶಿಗಳಿಗೆ ಈಗಾಗಲೇ ಸಬ್ಮಿಟ್ ಮಾಡಿದೀವಿ. ಅವರು ಅವರಿಂದ ಒಂದು ಕ್ರಮವನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ಅಲ್ಲಿ ಬಂದ ನಂತರ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗಿದೆ. ಆದ್ರೆ ಹೀಗೆಲ್ಲ ಕಾನೂನು ಪಾಲಕರು ಹೇಳಿದ್ರು ಅದ್ಯಾವುದು ಇನ್ನೂ ಜಾರಿಗೆ ಬರಲೇ ಇಲ್ಲ. ಹೀಗಾಗಿ ಕಿರಿಕ್ ನಿತ್ಯ ಮಕ್ಕಳನ್ನ ತನ್ನ ಗುಲಾಮರಾಗಿಸಿಕೊಂಡು ರಾಜಾರೋಷವಾಗಿ ಮೆರಿತಾ ಇದ್ದಾನೆ. ಅವರನ್ನ ಮೆಟ್ಟಿಲುಗಳನ್ನಾಗಿಸಿಕೊಂಡಿದ್ದಾನೆ. ಸಾಲದು ಎಂಬಂತೆ ಅವನು ಮಾನವ ಹಕ್ಕುಗಳ ಆಯೋಗವನ್ನೇ ಹಗುರವಾಗಿ ಟೀಕಿಸಿದ್ದಾನೆ. ಎಸ್ಟಾಬ್ಲಿಷ್ ದೇರ್ ಐಡೆಂಟಿಟಿ ಅಂಡ್ ಸೆಡ್ ವಿ ಆರ್ ದ ರಿಯಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ವಿ ನೆವರ್ ವೆಂಟ್ ಟು ಮೀಡಿಯಾ. ದೆನ್ ವೆನ್ ವಿ ಆಸ್ಕ್ಡ್ ಹೂ ಆರ್ ದ ಫೆಲೋಸ್ ಹೂ ವೆಂಟ್ ಟು ಮೀಡಿಯಾ ಅಂಡ್ ಗೇವ್ ದ ಪ್ರೆಸ್ ಮೀಟ್ the father Edward Thomas, these guys said no, they are not human rights commission, they have nothing to do with government, they have nothing to do with the legal body, they are on their own, they are like a self style. ಹೀಗಿದ್ರು ಗೃಹ ಇಲಾಖೆ ಇನ್ನು ಹಾರಿಕೆಯ ಉತ್ತರದಲ್ಲೇ ಕಾಲಹರಣ ಮಾಡುತ್ತಿದೆ. ನನಗೆ ಸಮಯ ಬೇಕೆಂದು ಐಜಿಪಿ ಹೇಳ್ತಾರೆ. ಹೀಗಾದ್ರೆ ಗೋಮುಖ ವ್ಯಾಘ್ರನಂತಿರುವ ನಿತ್ಯಾನ ಕಪಿಮುಷ್ಟಿಯಿಂದ ಈ ಮಕ್ಕಳು ನಿತ್ಯ ನರಕದಲ್ಲೇ ಕೊಳೆಯಬೇಕಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಇನ್ನು ಮುಖ್ಯವಾಗಿ ಗೃಹ ಇಲಾಖೆ ಯಾಕೆ ಈ ವಿಚಾರದಲ್ಲಿ ಜಾಣಕುಂಡು ನೀತಿಗೆ ಜಾರಿದೆ ಅನ್ನೋ ಪ್ರಶ್ನೆಯೂ ಉದ್ಭವಿಸುತ್ತೆ. ಹಕ್ಕುಗಳ ಆಯೋಗ ನಿತ್ಯ ಆಶ್ರಮ ಹಾಗೂ ಗುರುಕುಲದ ವಿರುದ್ಧ ಪ್ರಕರಣ ದಾಖಲಿಸಿ ಸಾಕಷ್ಟು ದಿನಗಳೇ ಉರುಳಿವೆ. ಆದರೂ ಈವರೆಗೂ ಯಾವುದೇ ಬೆಳವಣಿಗೆ ಆಗಿಲ್ಲ. ಮುಗ್ಧ ಮಕ್ಕಳಿಗೆ ನ್ಯಾಯ ಒದಗಿಸಬೇಕಿರುವ ಪೊಲೀಸ್ ಇಲಾಖೆಯೇ ಕಣ್ಮುಚ್ಚಿಕೊಳ್ತಿದೆ. ಹೀಗಾಗಿ ಈ ಬಗ್ಗೆ ಗೃಹ ಇಲಾಖೆಗೆ ಸಮಯ ನ್ಯೂಸ್ ಹಲವಾರು ಪ್ರಮುಖ ಪ್ರಶ್ನೆಗಳನ್ನು ಕೇಳಲು ಇಚ್ಛಿಸುತ್ತದೆ. ಇನ್ನು ಯಾಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ? ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲವೇ? ಇಡೀ ಗೃಹ ವ್ಯವಸ್ಥೆಯೇ ಯಾಕೆ ಮೌನವಾಗಿದೆ? ಮಕ್ಕಳ ಭವಿಷ್ಯಕ್ಕೆ ಯಾರು ಹೊಣೆಗಾರರು? ಮಕ್ಕಳ ಭವಿಷ್ಯ ಉತ್ತಮಗೊಳ್ಳುವುದು ನಿಮಗೆ ಇಷ್ಟವಿಲ್ಲವೇ? ನಿತ್ಯ ಶಾಪವಾಗುತ್ತಾನೆಂದು ನಿಮಗೆ ಹೆದರಿಕೆಯೇ? ನಿತ್ಯಾನ ಪುಂಡಾಟಿಕೆಗೆ ಲಗಾಮು ಹಾಕುವುದಿಲ್ಲವೇ?
ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ನೀವು ಹೆದರುತ್ತಿದ್ದೀರಾ? ನಿತ್ಯ ಅಕ್ರಮದ ವಿರುದ್ಧ ಕ್ರಮಕ್ಕೆ ಇನ್ನೆಷ್ಟು ದಿನ ಬೇಕು? ಮಕ್ಕಳ ವಿರುದ್ಧ ಮತ್ತೊಂದು ಹಗರಣ ಆಗುವವರೆಗೆ ನೀವು ಎಚ್ಚೆತ್ತುಕೊಳ್ಳುವುದಿಲ್ಲವಾ? ಇನ್ನು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸಮಯ ನೀಸು ಧ್ವನಿಯೆತ್ತಿರುವ ಈ ಪ್ರಶ್ನೆಗಳಿಗೆ ಸ್ವತಃ ಗೃಹ ಸಚಿವ ಜಾರ್ಜ್ ಹಾಗೂ ಅವರ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಎಸ್, ಇದನ್ನ ನಾವು ಎಷ್ಟು ಸಲ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಶ್ರೀ ವಿ ಶಿವರಾಜೇಗೌಡ ಮತ್ತು ಶ್ರೀ ಎಡ್ವರ್ಡ್ ಥಾಮಸ್ ಅವರು ಯಾರು, ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ದಯವಿಟ್ಟು ಕ್ಯಾಮರಾದಲ್ಲಿ ತೋರಿಸಿ. ಇಲ್ಲೊಂದು ಸಿಂಬಲ್ ಇದೆ, ಕರ್ನಾಟಕ ಸರ್ಕಾರದ ಸಿಂಬಲ್. ಕರ್ನಾಟಕದ ಸರ್ಕಾರದ ಸಿಂಬಲ್, ಓಕೆ. ಇದು ಕರ್ನಾಟಕ ಸರ್ಕಾರದ ಸಿಂಬಲ್. ನಂತರ ಕರ್ನಾಟಕ ರಾಜ್ಯ, ಓಕೆ. ಇದಾದ ನಂತರ ಕರ್ನಾಟಕ ರಾಜ್ಯ ಮಾನವ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಇದನ್ನು ಅವರು ಬರೆದಿರೋದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ. ಯಾರು ಬರೆದಿರುವಂತದ್ದು? ಅಧ್ಯಕ್ಷರು. ಅಧ್ಯಕ್ಷರು ಬರೀತಾರೆ, ಅಧ್ಯಕ್ಷರು ಬರೀತಾರೆ. ಅದರಲ್ಲೇ ನಾನು ಮೊದಲೇ ಹೇಳಿದೆ ಏನ್ ಬರೆದಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಬಹಳ ಮುಕ್ತವಾಗಿ ಗಮನಿಸಬೇಕಾಗತ್ತೆ. ನೋಡಿ, ಶ್ರೀ ಎಡ್ವರ್ಡ್ ಥಾಮಸ್ ರವರು ಆಯೋಗದ ಸಿಬ್ಬಂದಿಯೊಂದಿಗೆ ಬಿಡದಲ್ಲಿರುವ ನಿತ್ಯಾನಂದ ಆಶ್ರಮಕ್ಕೆ ಮಕ್ಕಳನ್ನು ರಕ್ಷಿಸಲು ಭೇಟಿ ನೀಡುವ ಸಂದರ್ಭದಲ್ಲಿ ಅಲ್ಲಿರುವ ಸಿಬ್ಬಂದಿಯವರು ಮತ್ತು ಒಬ್ಬ ಮಹಿಳೆ ಶ್ರೀಮತಿ ರಾಗಸುಧಾ ವಕೀಲರೆಂದು ಹೇಳಿಕೊಂಡು ಆಯೋಗದ ಸದಸ್ಯರಿಗೆ ಅಗೌರವ ಸೂಚಿಸಿ ಹಾಗೂ ಅವಾಜ್ ಶಬ್ದಗಳನ್ನು ಬಳಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುತ್ತಾರೆ. ಇದು ಖಾಸಗಿ ಸ್ಥಳವಾಗಿದ್ದು ನೀವು ಬರುವ ಅಗತ್ಯವಿಲ್ಲ ಅನ್ನುವಂಥದ್ದು ಇಲ್ಲಿ ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ನೀವು ಇಲ್ಲಿ ಗಮನಿಸಬೇಕು, ಇದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಜಿಲ್ಲಾಧಿಕಾರಿಗಳು ರಾಮನಗರ ಜಿಲ್ಲೆ ಇವರು ಯಾರು ಕಳಿಸ್ತಾರೆ ಅಂತಂದ್ರೆ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಯಾಕೆ ಇದನ್ನ ಪದೇ ಪದೇ ಒತ್ತಾಯ ಮಾಡ್ತಾ ಇದೀವಿ ಅನ್ನೋದನ್ನ ಗಮನಿಸಬೇಕು. ನೋಡಿ, ಇಲ್ಲಿ ಸಂಸ್ಥೆಗೆ ಭೇಟಿ ನೀಡಿದ ದಿನಾಂಕದಂದು ನಿಮ್ಮ ಸಂಸ್ಥೆಯಲ್ಲಿ 65 ಮಕ್ಕಳು ಇರುತ್ತಾರೆ. ಸಂಸ್ಥೆಯು ಬಾಲ ನ್ಯಾಯ ಕಾಯ್ದೆ 2006 ಸೆಕ್ಷನ್ 34 ಅನ್ವಯ ಸಂಸ್ಥೆ ನೋಂದಣಿಯಾಗಿರುವುದಿಲ್ಲ. ಈತ ಯಾರನ್ನು ಹೇಳ್ದ? ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸಿಬ್ಬಂದಿಗಳಾದಂತಹ ಸದಸ್ಯರಾದಂತಹ ಶಿವರಾಜೇಗೌಡ ಮತ್ತು ಎಡ್ವರ್ಡ್ ಥಾಮಸ್ ಅವರು, ಅವರಿಗೂ ಗೌರ್ಮೆಂಟ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ನಿತ್ಯಾನಂದ. ಇವನ ಸಂಸ್ಥೆ ಅಲ್ಲಿ ನೋಂದಣಿಯಾಗಿರುವುದಿಲ್ಲ, ನೋಂದಣಿನೇ ಆಗಿಲ್ಲ, ಇದು ಅಪರಾಧ. ಮಕ್ಕಳನ್ನು ದಾಖಲು ಮಾಡಿಕೊಳ್ಳಲಾಗಿರುವ ಸಂಸ್ಥೆಯಲ್ಲಿ ಮುಕ್ತ ವಾತಾವರಣ ಕಲ್ಪಿಸಿರುವುದಿಲ್ಲ. ಸಂಸ್ಥೆ ಆವರಣದ ಒಳಗೆ ಸಾರ್ವಜನಿಕರಿಗೆ ಪ್ರವೇಶವಿಲ್ಲದೆ ನಿರ್ಬಂಧ ವಿಧಿಸಿರುತ್ತೀರಿ. ಆ ಶಾಲೆಗೆ ಬೇರೆ ಯಾರು ಹೋಗುವಾಗಿಲ್ಲ, ಖಾಸಗಿ ಸ್ವತ್ತು ಅಂತ ಹೇಳಲಾಗ್ತಾ ಇದೆ. ಸಂಸ್ಥೆಯಲ್ಲಿ ಮಕ್ಕಳಿಗೆ ಔಪಚಾರಿಕ ಶಿಕ್ಷಣ ನೀಡಲಾಗುತ್ತಿಲ್ಲ. ಔಪಚಾರಿಕ ಶಿಕ್ಷಣ ನೀಡಲಾಗುತ್ತಿಲ್ಲ ಅಂದ್ರೆ ಏನು? ಬೇರೆ ಶಾಲೆಗಳಲ್ಲಿ ಹೇಗೆ ಮಕ್ಕಳು ಕಲಿಬೇಕು ಅದು ಇಲ್ಲವೇ ಇಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಕೂಡ ಮತ್ತೊಬ್ಬ ಮರಿ ನಿತ್ಯಾನಂದ ಆಗುವಂತಹ ಸಾಧ್ಯತೆ ಹೀಗೆ ಇದೆ. ಹೇಗೆ ವೀರಪ್ಪನ್ ನಂತರ ಮರಿ ವೀರಪ್ಪನ್ ಅಂತ ಹೇಳ್ತಾ ಇದ್ವಲ್ಲ, ಆ ರೀತಿ ಸಮಾಜಘಾತುಕರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ನಾವು ಅತ್ಯುತ್ತಮವಾದಂತಹ ಸಂತರನ್ನ ನೋಡಿದ್ದೇವೆ. ನಮ್ಮ ರಾಜ್ಯದವರು ಅವರಿಗೆ ರಾಜ್ಯದ ಬಗ್ಗೆ ಕಳಕಳಿ ಇದೆ, ಮಕ್ಕಳ ಬಗ್ಗೆ ಕಳಕಳಿ ಇದೆ. ಆ ದಾಸೋಹಗಳು ನಡೀತಾ ಇರುವಂತದ್ದು 24 ಗಂಟೆ ನೀವು ಆ ಆಶ್ರಮಗಳಿಗೆ ಹೋಗಿರಬಹುದು, ಆದರೆ ನಿತ್ಯಾನಂದನ ಆಶ್ರಮಕ್ಕೆ ಹೋಗಿರೋದಕ್ಕೆ ಸಾಧ್ಯವಿದೆಯೇ? ಇರಬೇಕು ಅಂತಂದ್ರೂ ಕೂಡ ನೀವು 3 ಅಥವಾ 4 ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ. ಈ ಮಕ್ಕಳಲ್ಲಿ ಸೇರಿಸ್ಕೋಬೇಕಾಗಿದ್ರು ಕೂಡ 3-4 ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ. ಇಲ್ಲಿ ನಮ್ಮೊಂದು ಮತ್ತೊಂದು ಪ್ರಶ್ನೆ, ಆರ್ ಟಿ ಇಲ್ಲಿಗೆ ಅನ್ವಯ ಆಗತ್ತಾ ಇಲ್ವಾ? ಅವನು ಖಾಸಗಿ ಶಾಲೆ ಆಗಿದ್ರೆ ಅದು ಖಾಸಗಿ ಶಾಲೆನ ಯಾವ ಶಾಲೆ? ಅದು ಖಾಸಗಿ ಶಾಲೆ ಆಗಿದ್ರೆ ಅಲ್ಲಿ ಕೂಡ ಆರ್ ಟಿ ಅನ್ವಯ ಆಗಬೇಕು. ಅಂದ್ರೆ ಸರ್ಕಾರ, ನಾವು ಈಗ ಅಧ್ಯಯನ ಮಾಡ್ತಾ ಇದೀವಲ್ವಾ, 25% ಫ್ರೀ ಕೊಡಬೇಕು, ಒಬ್ಬೊಬ್ಬರಿಂದ 3 ಲಕ್ಷ 4 ಲಕ್ಷ. ಅಂದ್ರೆ ಇದೊಂದು ದಂಧೆ. ಸೊ ಈ ಪ್ರಶ್ನೆಗಳನ್ನ ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಏನಾದ್ರೂ ಭಯ ಇದೆಯಾ? ನಿತ್ಯಾನಂದ ಶಾಪ ಕೊಡ್ತಾನೆ ಅನ್ನುವಂತ ಭಯ ಇದೆಯಾ? ನಿತ್ಯಾನಂದ ಹೇಳ್ತಾನೆ ನನಗೆ ಕಾಲಭೈರವನ ರಕ್ಷಣೆ ಇದೆ ಅನ್ನುವಂತ ಮಾತನ್ನು ಹೇಳ್ತಾನೆ. ಒಂದು ಕಡೆ ಹೇಳ್ತಾನೆ ನಾನೇ ಪರಮೇಶ್ವರ ಅಂತ ಹೇಳ್ತಾನೆ. ಆತ ಪರಮೇಶ್ವರ ಆದ್ರೆ ಕಾಲಭೈರವನ ರಕ್ಷಣೆ ಆತನಿಗೆ ಯಾಕೆ? ಕಾಲಭೈರವ ಪರಮೇಶ್ವರನ ಕೆಳಗೆ ಬರುತ್ತಾನೆ ನಾವು ಕಲ್ತಿರೋ ಪ್ರಕಾರ. ಹಾಗಿದ್ರೆ ಪ್ರತಿಯೊಬ್ಬರು ಕೂಡ ಅವರವರು ಒಂದು ಸತ್ಯವನ್ನು ನಂಬಿರ್ತಾ ಇರ್ತಾನೆ. ನಮಗೆ ನಮ್ಮ ಸತ್ಯದ ಬಗ್ಗೆ ನಂಬಿಕೆ ಇರಬೇಕು, ಯಾರ ಸತ್ಯ ದೊಡ್ಡದು ಅನ್ನೋದು ಗೊತ್ತಾಗಬೇಕು.
ವೀಕ್ಷಕರೇ, ಕರ್ನಾಟಕ ಕಾಪಾಡಿ ಒಂದು ನಿತ್ಯಾನಂದ, ಇನ್ನೊಂದು ಸಂಭಾಜಿ ಪಾಟೀಲ್. ಸಂಭಾಜಿ ಪಾಟೀಲ್ ಯಾವ ರೀತಿ ನಾವು ನಾಲ್ಕು ಜನ ಎಂಇಎಸ್ ಅವರಿಗೆ ಎಸ್ ಯಾರು ಕೂಡ ಬರಬಹುದು, ಎಲೆಕ್ಷನ್ ನಿಲ್ಬಹುದು, ಅದು ಮರಾಠಿ ಆಗಿರಬಹುದು, ಕನ್ನಡ ಆಗಿರಬಹುದು, ಅಥವಾ ಮಲಯಾಳ ಆಗಿರಬಹುದು, ಗೆಲ್ಬಹುದು, ತಪ್ಪಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲವೂ ಇದೆ. ಆದ್ರೆ ಎಂಇಎಸ್ ನಿಂದ ಗೆದ್ದಂತಹ ಸಂಭಾಜಿ ಪಾಟೀಲ್ ಒಂದು ಮಾತನ್ನು ಹೇಳ್ತಾರೆ, ನಾವು ನಾಲ್ಕು ಜನ ಗೆದ್ದಿದ್ರೆ, ಎಂಇಎಸ್ ಶಾಸಕರು ಗೆದ್ದಿದ್ರೆ ಅಂದ್ರೆ ಕನ್ನಡದ ಚಟ್ಟ ಕಟ್ತಾ ಇದ್ದೀವಿ ಅನ್ನೋಂತ ಮಾತು. ಅದನ್ನು ಕೇಳಿಸ್ತೀನಿ, ಆಲ್ರೆಡಿ ನೀವು ನೋಡಿದಿರಿ, ಕನ್ನಡದ ಚಟ್ಟ ಕಟ್ತೀವಿ ಅನ್ನೋಂತ ಮಾತನ್ನ ಅವರು ಶಾಸಕ ಹೇಳ್ತಾನೆ ಅಂತ ಹೇಳುವಾಗ ಆತನ ವಿರುದ್ಧ ಒಂದು ಕ್ರಮ ಕೈಗೊಳ್ಳುವಂತಹ ಧೈರ್ಯವನ್ನು ಯಾರು ಕೂಡ ಮಾಡ್ತಾ ಇಲ್ಲ. ನೆಕ್ಸ್ಟ್ ಯಾವುದೇ ಪಕ್ಷಕ್ಕೆ ಬಂದು ಆತನಿಗೆ ಟಿಕೆಟ್ ಕೊಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಇದನ್ನ ಕನ್ನಡಿಗರು ನೋಡ್ತಾ ಕೂತ್ಕೋಬೇಕೇನು? ಆತನ ರೆಸಾರ್ಟ್ನಲ್ಲಿ ಶಾಸಕರಂದ್ರೇನು? ಆತನ ರೆಸಾರ್ಟ್ನಲ್ಲಿ ಅನೈತಿಕ ವ್ಯವಹಾರಗಳು, ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಅದನ್ನು ದೃಶ್ಯ ಸಮೇತ ನಾವು ತೋರಿಸಿದೀವಿ ಸಮಯ ಟಿವಿಯಲ್ಲಿ. ಆದರೂ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಹಿಂದೆಟಾಗ್ತಾ ಇದ್ದಾರೆ? ಒಂದು ಕಡೆ ನಿತ್ಯಾನಂದ, ಮತ್ತೊಂದು ಕಡೆ ಸಂಭಾಜಿ ಪಾಟೀಲ್. ನೀವು ಕೂಡ ಇದರ ಬಗ್ಗೆ ಮಾತಾಡಿ. ನಾವೆಲ್ಲವೂ ಕೂಡ ರೆಕಾರ್ಡ್ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಯಾರನ್ನು ಟಾರ್ಗೆಟ್ ಮಾಡೋ ಉದ್ದೇಶ ನಮಗಿಲ್ಲ. ಅಲ್ಲಿ ಗುರುಕುಲ ನಡೀತಾ ಇದೆಯಲ್ಲ, ಅಲ್ಲಿ ಮಕ್ಕಳಿದಾರಲ್ವಾ, ಆ ಒಂದು ಗುರುಕುಲವನ್ನ ನೀವು ಟ್ಯೂಷನ್ ಕೊಡೋ ಹಾಗಿಲ್ಲ ಖಾಸಗಿಯಾಗಿ, ಹೌದಾನೆ? ನೀವು ಸಂಜೆ ಎಲ್ಲಾದ್ರೂ ಟ್ಯೂಷನ್, ಒಂದು 10 ಮಕ್ಕಳನ್ನು ಸೇರಿಸಿ ಟ್ಯೂಷನ್ ಕೊಟ್ಟರೆ ಟ್ಯೂಷನ್ ಕೊಡೋ ಹಾಗಿಲ್ಲ. ಅದಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಟೀಚರ್ಸ್ ಕೂಡ ಕೊಡೋ ಹಾಗಿಲ್ಲ. ಹಾಗಿರುವಾಗ ಇಷ್ಟು ಮಕ್ಕಳನ್ನು ಅಲ್ಲಿ ಸೇರಿಸಿಕೊಂಡು ಅಟ್ಲೀಸ್ಟ್ ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಿರಬೇಕಲ್ವಾ? ಅದು ಖಾಸಗಿ ಶಾಲೆನಾ, ಸರ್ಕಾರಿ ಶಾಲೆನಾ? ಖಾಸಗಿ ಶಾಲೆ ಆದ್ರೆ ಆರ್ಟಿ ಅನ್ವಯ ಆಗ್ಬೇಕಲ್ವಾ? 25% ಕೊಡಿ, ನಾವು ಕಳಿಸ್ತೀವಿ ಮಕ್ಕಳನ್ನ. ಸಾಧ್ಯ, ನೀವು ಹೋಗೋದಕ್ಕೆ ಬಿಡ್ತಾ ಇಲ್ಲ. ಖಾಸಗಿ ಸ್ವತ್ತು ಅಂತ ಹೇಳ್ತಾ ಇದ್ದೀರಿ, ಯಾರ ಮಕ್ಕಳದು? ಗಮಕ್ ಬಿಡಿ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಬಿಡ್ತಾ ಇಲ್ಲ. ನೀವು ಕೂಡ ಮಾತಾಡಿದ್ರ ಬಗ್ಗೆ, ಯಾಕಂದ್ರೆ ನೀವು ಕೂಡ ಧ್ವನಿ ಎತ್ತಬೇಕು. ಧ್ವನಿ ಎತ್ತಿದ್ರೆ ಮಾತ್ರ ನಾವು ಮಾಡ್ತಾ ಇರೋದು ಸರಿ ಅಂತಂದ್ರೆ ನೀವು ಧ್ವನಿ ಎತ್ತಿ, ನಾವು ಮಾಡ್ತಾ ಇರೋದು ಸರಿ ಅಲ್ಲ ಅಂತಂದ್ರೆ ನೀವು ಧ್ವನಿ ಎತ್ತೋದು ಬೇಡ. ಇಷ್ಟೇ ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು. ಆದ್ರೆ ಸರ್ಕಾರದ ಗಮನಕ್ಕೆ ನಾವು ತಂದೇ ತರ್ತೀವಿ, ಯಾಕಂದ್ರೆ ಸರ್ಕಾರ ಮಾಡಿರುವಂತಹ ಕಾನೂನುಗಳಿದು, ಈ ಕಾನೂನುಗಳ ಉಲ್ಲಂಘನೆ ಆಗ್ತಾ ಇದೆ, ಅದನ್ನೇ ನಾವು ಸರ್ಕಾರದ ಮುಖಕ್ಕೆ ಹಿಡಿತಾ ಇದ್ದೀವಿ. ಎಸ್ ವೀಕ್ಷಕರೇ, ಒಂದು ಬ್ರೇಕ್. ಬ್ರೇಕ್ ಆದ ನಂತರ ಮತ್ತೋರ್ವ ಮಹಾಕಪಟಿ ಸಂಭಾಜಿ ಪಾಟೀಲ್ ಕರ್ಮಕಾಂಡವನ್ನು ಹೇಳ್ತೀನಿ.